ಆದ್ರೆ ಲೇಟ್ ಆಗೋಗಿದ್ದ, ಎಷ್ಟು ಬೈತಾರೋ ಏನೋ, ನೀನೇ ಕಾಪಾಡ್ಬೇಕು. ಸುನಂದ, ನಿನ್ಗೇನ್ ಬುದ್ಧಿ ಗಿದ್ದಿ ಇದೆಯಾ? ಚಿನ್ನು ಸ್ಕೂಲ್ಗೆ ಹೋಗ್ಬೇಕು, ನಾನು ಆಫೀಸ್ಗೆ ಹೋಗ್ಬೇಕು, ನಮ್ಮನ್ನ ಕಳಿಸಿ ಪೂಜೆಗೆ ರೆಡಿ ಮಾಡ್ಕೋಬಹುದಲ್ವಾ? ಯಾಕ್ರಿ ಕೋಪ ಮಾಡ್ಕೋತೀರ? ನೀವು ಆಫೀಸ್ಗೆ ಒಂದು 5 ನಿಮಿಷ ತಡವಾಗಿ ಹೋದ್ರೆ ಏನೂ ತೊಂದರೆ ಇಲ್ಲ, ಆದರೆ ದೇವ್ರ ಪೂಜೆಗೆ ಹೊತ್ತು ಗೊತ್ತು ಅಂತಿರುತ್ತೆ, ಆ ಸಮಯದಲ್ಲಿ ಪೂಜೆ ಮಾಡಿದ್ರೇ ಫಲ ಸಿಗೋದು. ನೀನ್ ಹೀಗ್ ಫಲ ಫಲ ಅಂತ ಕೂತಿದ್ರೆ ಒಂದಿನ ನಮ್ಮ ಬಾಸು ಕೈಗೆ ಚೊಂಪ್ ಕೊಟ್ಕೊಳ್ಸೋದಂತೂ ಗ್ಯಾರಂಟಿ. ರೀ, ತಿಂಡಿ ಮಾಡಿಲ್ಲ ಇವತ್ತೊಂದಿನ, ಚಿನ್ನುಗೆ ಹೋಟ್ಲಿಂದ ತಿಂಡಿ ತಂದ್ಬಿಡ್ರಿ. ಒಂದಿನ ಅನ್ನೋ ಮಾತನ್ನ ತಿಂಗಳಲ್ಲಿ 21 ದಿನ ಹೇಳಿರ್ತೀಯ. ನಿನಗೂ ಹೇಳಿ ಹೇಳಿ ನನಗೆ ವಯಸ್ಸಾಯ್ತೆ ಹೊರತು ನಿನಗೆ ಬುದ್ಧಿ ಬರಲಿಲ್ಲ. ಸರಿ ಬಿಡು, ತರ್ತೀನಿ. ಯಾಕೆ ಸಂಸಾರ, ಯಾವುದಾದ್ರೂ ಆಶ್ರಮ ಸೇರ್ಕೋಬಹುದಲ್ವಾ? ದೇವ್ರೆ, ಇವರು ಕೋಪ ಬರದೇ ಇದ್ರೆ ಸಾಕಪ್ಪ. ಸುನಂದ, 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 ದೇವ್ರ ಮುಂದೆ ನಿಂತ್ಕೊಂಡು ಎಂತ ಮಾತಾಡ್ತಿದ್ದೀರಾ ನೀವು? ದೇವ್ರಿಗೆ ಕೊಡೋದ್ ಗೊತ್ತೇ ಹೊರತು ಕಿತ್ಕೊಳ್ಳೋದ್ ಗೊತ್ತಿಲ್ಲ. ನಾನು ಇಷ್ಟೆಲ್ಲ ಯಾರಿಗೋಸ್ಕರ ಮಾಡ್ತಿದ್ದೀನಿ ಹೇಳಿ? ನಮ್ ಸಂಸಾರಕ್ಕೆ ಒಳ್ಳೇದಾಗ್ಲಿ ಅಂತಲ್ವಾ. ಈಗೇನು, ನೀನ್ ಬರ್ತೀಯೋ ಇಲ್ವೋ? ತಿಂಡಿ ರೆಡಿ ಮಾಡಿಟ್ಟಿದ್ದೀನಿ, ನೀವು ತಿಂದು ಚಿನ್ನಗೂ ಕೊಟ್ಬಿಡ್ರಿ, ನಾನು ಪೂಜೆ ಮುಗಿಸಿ ಬರ್ತೀನಿ. ಸನ್ಯಾಸಿ ಆಗಿದೆ, ಸಂಸಾರಿ ಆಗ್ತಾರೆ, ಪ್ರಾಣ ಹಿಂತಡೆ. ಚಿನ್ನು, ಚಿನ್ನು ಏನಾದ್ರೂ ತಿಂದಿಯೇನಮ್ಮ? ದೇವ್ರೆ, ಇವರು ಕೋಪ ಬರದೇ ಇದ್ರೆ ಸಾಕಪ್ಪ. ಜನ ಸೇರಿದಾರಲ್ಲ, ಯಾಕೆ ಹೇಳ್ತಿದ್ದೀರಾ? ರತ್ನಮ್ಮ ಅವರೇ, ನಮ್ಮ ಯಜಮಾನ್ರು ಯಾಕೆ ಹೇಳ್ತಿದ್ದಾರೆ, ಏನಾಯ್ತು? ಯಾಕೆ ಯಾರನ್ನ ಮಲಗಿಸಿದ್ದೀರಾ ನಮ್ಮನೆ ಮುಂದೆ? ಯಾಕೆ ಹೇಳ್ತಿದ್ದೀರಾ, ಏನಾಯ್ತು ನಿಮ್ಗೆ? ನಾನು ಇಲ್ಲೇ ಇದ್ದೀನಲ್ರಿ, ನಾನು ದೇವಸ್ಥಾನಕ್ಕೆ ಹೋದೆ ಅಂತ ಹೇಳ್ತಿದ್ದೀರಾ? ಸಮಾಧಾನ ಮಾಡ್ಕೊ ರಮೇಶ, ಸಮಾಧಾನ ಮಾಡ್ಕೊ. ಇಂಥ ಟೈಮಲ್ಲಿ ನಿನ್ನ ಮಗಳು ಧೈರ್ಯ ತುಂಬ, ನೀನೇ ಈ ಥರ ಅಳ್ತಾ ಕೂತ್ಕೊಂಡ್ರೆ ಹೇಗೋ? ಎಷ್ಟು ಹೇಳಿದ್ರು ಕೇಳಲಿಲ್ಲ, ಕೊನೆಗೂ ನಮ್ಮನ್ನೆಲ್ಲ ಕೈ ಬಿಟ್ಟು ಹೊರಟೋದ್ರು. ರೀ, ಏನ್ ಮಾತು ಅಂತ ಆಡ್ತಿದ್ದೀರಾ? ನಾನು ಇಲ್ಲೇ ಇದ್ದೀನಲ್ಲ, ಯಾಕೆ ಹೋಗಿರೋದು? ಚಿನ್ನೋ, ಚಿನ್ನೋ, ಬಳಬೇಡ ಬುದ್ಧಿ, ನಿಮ್ಮ ಅಮ್ಮ ಇಲ್ಲೇ ಇದ್ದಾರೆ.
ಹೌದು ಪುಟ್ಟ, ನಾನು ಇಲ್ಲೇ ಇದ್ದೀನಿ, ಎಲ್ಲೂ ಹೋಗಿಲ್ಲ. ನೀನು ಯಾಕೆ ಅಳ್ತಿದ್ಯಾ? ಹೌದು, ನಿನ್ನೆ ರಾತ್ರಿನೇ ಯೂನಿಫಾರ್ಮ್ನ ಐರನ್ ಮಾಡಿಟ್ಟಿದ್ದೆ, ಯಾಕಿನ್ನೂ ಸ್ಕೂಲಿಗೆ ರೆಡಿಯಾಗಿಲ್ಲ? ಅಂತ ಬೈತಿದ್ರಿ. ನಿಮ್ಮ ಎದುರುಗಡೆ ಕಲ್ಗುಣ್ ತರ ನಿಂತಿದ್ದೀನಿ, ನನ್ನ ನೋಡೋದ್ ಬಿಟ್ಟು ಇದ್ಯಾವ್ದೋ ಪರದೇಶಿ ಏನ ನೋಡ್ತಿದ್ದೀರಲ್ಲ. ಚಿನ್ನು, ಯಾಕೆ ಪುಟ್ಟ ಅಳ್ತಿದ್ಯಾ? ಅಳ್ಬಾರ್ದು. ಸುನಂದ, ಊಟ ಗೀಟ ಮಾಡಲ್ವಾ? ಹೊತ್ತಾಯ್ತು. ಇವತ್ತು ವೈಕುಂಠ ಏಕಾದಶಿ, ಇವತ್ತು ಸ್ವರ್ಗದ ಬಾಗಿಲು ತೆಗ್ದಿರುತ್ತೆ. ಸತ್ತವರು ಎಷ್ಟೇ ಪಾಪಗಳು ಮಾಡಿದ್ರು ನೀರ ಸ್ವರ್ಗಕ್ಕೆ ಹೋಗ್ತಾರೆ. ನಾನೇನೋ ಕೇಳಿದ್ರೆ ನೀನೇನೋ ಹೇಳ್ತಾ ಇದೀಯಲ್ಲ. ನಿನ್ ನಂಬಿಕೆ ಸುಳ್ಳು ಅಂತ ನಾನು ಹೇಳ್ತಾ ಇಲ್ಲ, ಆದ್ರೆ ದೇವರು ನಮಗೆ ಈ ಜನ್ಮ ಅಂತ ಕೊಟ್ಟಿರೋದು ಇಲ್ಲೇ ಸ್ವರ್ಗ ಕಟ್ಕೊಳ್ಳಿ ಅಂತ. ಅದನ್ನ ನೀನು ಸರಿಯಾಗಿ ಅರ್ಥ ಮಾಡ್ಕೊಳ್ದೆ ಹೀಗೆಲ್ಲ ಮಾಡ್ತಾ ಇದ್ರೆ ಜನ ಹುಚ್ಚು ಅಂತ. ಇದೆಲ್ಲ ನಿಮ್ಗೆ ಅರ್ಥ ಆಗಲ್ಲ. ಇವತ್ತು ದೇವಸ್ಥಾನದಲ್ಲಿ ವೈಕುಂಠ ಏಕಾದಶಿ ಮಹತ್ವದ ಬಗ್ಗೆ ಹೇಳ್ತಾ ಇದ್ರು. ಇವತ್ ಸತ್ರೆ ಎಂತ ಪುಣ್ಯ ಸಿಗುತ್ತಂತೆ ಗೊತ್ತಾ? ಮೋಕ್ಷ ಸಿಗುತ್ತಂತೆ ರೀ. ನನ್ಗಂತೂ ಆ ಅವಕಾಶ ಇವತ್ತೇ ನನ್ಗೆ ಯಾಕೆ ಬರಬಾರ್ದು ಅಂತ ಅನಿಸ್ತಾ ಇದೆ. ಸುನಂದ, ನಿನ್ಗೇನ್ ತಲೆಗೆಲೆ ಕೆಟ್ಟಿದ್ಯಾ? ಚಿಂದಂತ ಸಂಸಾರ ಬಿಟ್ಟು ಕಣ್ಣಿ ಕಾಣದ ಇರೋ ಸ್ವರ್ಗ ಸೇರ್ಬೇಕು ಅಂತ ಇದೆಯಲ್ಲ. ಸರಿ ಸರಿ, ಊಟ ಮಾಡೋಣ ಬಾ. ರೀ, ನೀವು ಮಾಡ್ರಿ, ನಾನು ಆಮೇಲೆ ಮಾಡ್ತೀನಿ, ಮೊದಲು ಪೂಜೆ ಮುಗಿಸ್ಬಿಡ್ತೀನಿ. ಏಕಾದಶಿ ದಿನದಂದು ಯಾರು ತಮ್ಮ ದೇವರಿಗೆ ತ್ಯಾಗ ಮಾಡುತ್ತಾರೋ ಅವರು ಮೋಕ್ಷವನ್ನು ಹೊಂದುತ್ತಾರೆ. ಮೋಕ್ಷವನ್ನು ಹೊಂದುತ್ತಾರೆ. ಮೋಕ್ಷವನ್ನು ಹೊಂದುತ್ತಾರೆ.
ಮುತ್ತೈದೆ ಸಾವು ಬರಬೇಕು ಅಂತ ಬಯಸಿದ್ದಪ್ಪ. ಕಣ್ ಮುಂದೆ ಕಾಣೋ ಸ್ವರ್ಗನ್ ಬಿಟ್ಟು ನಾನು ಯಾವ ಸ್ವರ್ಗನ ಆರಿಸ್ಕೊಂಡೆ? ನಾನ್ ಮಾಡಿದ ತಪ್ಪು ಅಂತ ನಂಗೆ ಅನ್ನಿಸ್ತಾ ಇದೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಮೂರ್ ನಂಬಿಕೆಗೆ ಬಲಿಯಾಗಿ ನಾನ್ ಮಾಡಿದ ತಪ್ಪನ್ನ ಈಗ ಯಾರು ಮಾಡಬೇಡಿ. ಸ್ವರ್ಗ ನರ್ಕ ಮೋಕ್ಷ ಎಲ್ಲ ಇಲ್ಲೇ ಇದೆ. ಅದನ್ನ ಹಿಂಬಾಲಿಸಿ ಜೀವನದ ಹೋರಾಟದಲ್ಲಿ ನೀವು ಜಯಶೀಲರಾಗಿ. ಹಾ.